ಭಾರತ್ ಜೋಡೋ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಒಡೆದೋಗಿರೋ ಭಾರತವನ್ನು ನಾವು ಒಂದಾಗಿಸಲಿಕ್ಕೆ, ಸಮಾನತೆಯನ್ನು ಉಳಿಸಲಿಕ್ಕೆ, ಬಹುತ್ವತೆಯನ್ನು ಕಾಪಾಡಲಿಕ್ಕೆ, ಸಂವಿಧಾನವನ್ನು ಉಳಿಸಲಿಕ್ಕೆ ಈ ಒಂದು ಯಾತ್ರೆ, ಒಡೆದ ಮನಸ್ಸುಗಳನ್ನು ಜೋಡಿಸ್ಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾರತ ದೇಶವನ್ನು ಹಿಂದೆ ಇರುವಂಥ ನಮ್ಮ ಕಾಂಗ್ರೆಸ್ ಕಟ್ಟಿದಂಥ ನಮ್ಮ ಗಾಂಧಿ ಮನೆತನದಾರವಾಗಿರ್ಬೋದು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಸೇರಿ, ಗಾಂಧಿಯರು ಸೇರಿಕೊಂಡು ಈ ದೇಶವನ್ನು ಸ್ವತಂತ್ರಗೊಳಿಸಿ ಭಾರತವನ್ನು ನಿರ್ಮಾಣ ಮಾಡಿದರು. ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಈ ಒಂದು ಪಾದಯಾತ್ರೆ, ಒಡೆದ ಮನಸ್ಸುಗಳನ್ನು ಜೋಡಣೆ ಮಾಡಿಕೊಂಡು ಹೋಗಲಿಕ್ಕೆ ಇದೊಂದು ಪಾದಯಾತ್ರೆ ಸರ್. ಭಾರತ್ ಜೋಡೋ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಒಡೆದೋಗಿರೋ ಭಾರತವನ್ನು ನಾವು ಒಂದಾಗಿಸಲಿಕ್ಕೆ, ಸಮಾನತೆಯನ್ನು ಉಳಿಸಲಿಕ್ಕೆ, ಬಹುತ್ವತೆಯನ್ನು ಕಾಪಾಡಲಿಕ್ಕೆ, ಸಂವಿಧಾನವನ್ನು ಉಳಿಸಲಿಕ್ಕೆ ಈ ಒಂದು ಯಾತ್ರೆ, ಒಡೆದ ಮನಸ್ಸುಗಳನ್ನು ಜೋಡಿಸ್ಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾರತ ದೇಶವನ್ನು ಹಿಂದೆ ಇರುವಂಥ ನಮ್ಮ ಕಾಂಗ್ರೆಸ್ ಕಟ್ಟಿದಂಥ ನಮ್ಮ ಗಾಂಧಿ ಮನೆತನದಾರವಾಗಿರ್ಬೋದು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಸೇರಿ, ಗಾಂಧಿಯರು ಸೇರಿಕೊಂಡು ಈ ದೇಶವನ್ನು ಸ್ವತಂತ್ರಗೊಳಿಸಿ ಭಾರತವನ್ನು ನಿರ್ಮಾಣ ಮಾಡಿದರು. ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಈ ಒಂದು ಪಾದಯಾತ್ರೆ, ಒಡೆದ ಮನಸ್ಸುಗಳನ್ನು ಜೋಡಣೆ ಮಾಡಿಕೊಂಡು ಹೋಗಲಿಕ್ಕೆ ಇದೊಂದು ಪಾದಯಾತ್ರೆ ಸರ್.